ಒಬ್ಬ ಮಂತ್ರಿನೇ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಲಿಲ್ಲ ಅಂತನ್ನೋದಾದ್ರೆ, ಆ ಗೌರವದಿಂದ ಕಾಣೋದಾದ್ರೆ, ಹೌ ಕೆನ್ ಯು ಕಂಟಿನ್ಯೂ ಎಸ್ ಎ ಮಿನಿಸ್ಟರ್ ಇನ್ ದಿ ಗವರ್ಮೆಂಟ್? ನನ್ನ ಪ್ರಕಾರ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋದವ್ರು ಇವ್ರದೇ ಸರ್ಕಾರ, ರಾಷ್ಟ್ರಧ್ವಜ ಬಗ್ಗೆ ಗೌರವ ಇಲ್ಲ. ಯಾಕಂದ್ರೆ ಅವರು ಈ ಹೇಳಿಕೆ ಮಾಡೋದ್ರ ಮೂಲಕ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅರ್ಹತೆಯನ್ನ ಕಳ್ಕೊಂಡಿದ್ದಾರೆ. ಅವರು ಅನರ್ಹರಾಗಿದ್ದಾರೆ. ಮುಖ್ಯಮಂತ್ರಿಗಳೇ ಸುವೋಮೋಟೋ ಅವ್ರನ್ನ ಡಿಸ್ಮಿಸ್ ಮಾಡಿ ಸೆಕ್ಷನ್ 2 ಆಫ್ ದಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971 ಸೆಕ್ಷನ್ 2 ಕೆಳಗಡೆ, ಮತ್ತು ಸೆಡಿಷನ್ ಕೆಳಗಡೆ ಮೊಕದ್ದಮೆಯಿಂದ ದಾಖಲು ಮಾಡಬೇಕಾಗಿತ್ತು. ಈಗ ನೋಡಿ, ರೈತ ಚಳುವಳಿಗಾರರು ಕೆಂಪು ಕೋಟೆ ಮೇಲೆ ಅವರ ರೈತರ ಫ್ಲ್ಯಾಗನ್ನು ಆರಿಸಿದ್ರಲ್ಲ, ಅದಕ್ಕೆ ಅವ್ರ ಮೇಲೆ ಸೆಡಿಷನ್ ಕೇಸ್ ಹಾಕಿದ್ದಾರೆ. ರಾಷ್ಟ್ರಧ್ವಜ ಕೆಳಕ್ಕಿಳಿಸಿ ಖಾಲಿಸ್ತಾನ್ ಧ್ವಜ ಹಾರಿಸಿದ್ದಾರೆ ಕೆಳಗಡೆ, ರಾಷ್ಟ್ರಧ್ವಜ ಕೆಳಗಡೆ. ಖಲಿಸ್ತಾನ್ ಧ್ವಜ ಖಲಿಸ್ತಾನ್ ಧ್ವಜ ಹಾರಿಸಿದ್ದಿಲ್ಲ. ರೈತರ ಧ್ವಜ ಪೊಲೀಸ್.